अत्याचार आरोपी शिक्षक गुरुराज विरुद्ध सूक्त क्रम कैगे आग्रह सुब्रह्मण्य घटक अखिल भारतीय विद्यार्थी परिषत् वत सुब्रह्मण्य प्रौढ़शाला वठार सांकेतिक प्रतिभा आरोपी शिक्षक बेहतर विविध आयाम तनिखया नु शिक्षक हे आतन वजा प्रतिभाग्रहर्भएसएस कॉलेज एबिविपि प्रमुख सौम्य कुत्तूर एबिविपि राज्य सहकार्यदर्शी मणिकंठ कळस एबिविपि राज्य कार्यकारिणी सदस्य मंदार बाळुगोडु जिला संचालक हितेश कुट्रमने सेरिदंते एबिविपि घटकद सदस्यरु उपस्थितरिद्दरु अत्याचारद प्रकरणवन्न एदुरिसुत्तिरुव व्यक्तिय विरुद्धवागि घोषणेयन्न कूगो हागिल्ल अंत हेळि ವಿದ್ಯಾರ್ಥಿಗಳನ್ನ ಬೆದರಿಸುವಂತ ಕೆಲಸ ಇಲ್ಲಿ ಯಾಕೆ ನಡೆಯುತ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸುಬ್ರಹ್ಮಣ್ಯ ಅಂತ ಪವಿತ್ರ ಕ್ಷೇತ್ರದ ಬಗ್ಗೆ ದೇಶದಾದ್ಯಂತ ಬಹಳಷ್ಟು ಭಕ್ತಿಯಿಂದ ಅಂತ ಕಾಣುವಂತ ಕ್ಷೇತ್ರ. ಯಾವುದೇ ದೋಷಗಳಿದ್ರು ಕುಮಾರಧಾರ ನದಿ ಹರಿತಾ ಇದೆ ಪವಿತ್ರವಾದದ್ದು. ಇಲ್ಲಿ ಬಂದು ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಪೂಜೆ ಮಾಡಿಸ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂತ ಪುಣ್ಯ ಕ್ಷೇತ್ರದಲ್ಲಿ ನಾವಿದ್ದೇವೆ. ಅಂತ ಕ್ಷೇತ್ರದಲ್ಲಿ ಗುರುವನ್ನ ನಾವೇನು ಬಹಳ ಆಧಾರದಿಂದ ಪೂಜಿಸುವಂತ ಸ್ಥಾನ ಇದು. ಸುಬ್ರಹ್ಮಣ್ಯ ಕ್ಷೇತ್ರದ ಎಲ್ಲಾದರೂ ಒಂದು ಕಡೆ ನಾವು ಇತಿಹಾಸವನ್ನು ಓದ್ತಾ ಹೋದ್ರೆ ಹಿಂದಿನ ಇತಿಹಾಸ ನೋಡಿದಾಗ ಗುರುವಿಗೆ ಸರಿಯಾಗಿ ಭಕ್ತಿಯನ್ನು ತೋರಿಸಲಿಲ್ಲ, ಗುರುವಿನ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ ಅನ್ನೋ ಕಾರಣದಕ್ಕೋಸ್ಕರ ಒಂದು ಅನ್ಯಾಯದ ವಿರುದ್ಧ ಮಾತಾಡ್ತಿರುವ ಕಾರಣ ಹೇಳ್ತಾ ಇದ್ದೇನೆ. ನನ್ನ ತಂದೆ ತಾಯಿಯನ್ನ ಸೇರಿಸಿಕೊಂಡು ಪ್ರತಿಯೊಂದು ಹೆಣ್ಣಿನ ತಂದೆ ತಾಯಿ ಒಂದು ಹೆಣ್ಣು ಮಗಳು ವಿದ್ಯಾರ್ಥಿನಿ ಮನೆಯಿಂದ ಶಾಲೆಗೆ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿ ಹೇಳೋ ಮಾತು ಏನು ಅಂತ ಹೇಳಿದ್ರೆ ಶಾಲೆಗೆ ಹೋಗ್ತಾ ಇದೆಯಾ, ದಾರಿಯಲ್ಲಿ ಜಾಗೃತೆ, ಬಸ್ಸಿನಲ್ಲಿ ಜಾಗೃತೆ, ಅಥವಾ ಶಾಲೆಯಿಂದ ಬರುವಾಗ ಜಾಗೃತೆ ಅಂತ ಹೇಳ್ತಾರೆ. ಇದನ್ನು ನನಗೆಲ್ಲ ಎಲ್ಲಾ ಹೆಣ್ಣು ಮಕ್ಕಳಿಗೆ ಹೇಳಿರ್ತಾರೆ. ಆದ್ರೆ ಈಗ ನಡೆಯುತ್ತಿರುವಂತ ಈ ಕೃತ್ಯವನ್ನ ಗಮನಿಸಿದ್ರೆ ತಂದೆ ತಾಯಿ ಆ ಮಾತಿನ ಬದಲು ನೀನು ಶಾಲೆಯಲ್ಲಿ ಜಾಗೃತೆ, ಶಾಲೆಯಲ್ಲಿ ಆ ಶಿಕ್ಷಕರಿಂದ ಜಾಗೃತೆ ಅನ್ನೋ ಪರಿಸ್ಥಿತಿ ಹೇಳೋ ಮಾತು. ಒಂದು ತಂದೆ ತಾಯಿ ತಮ್ಮ ಮಗಳನ್ನ 5 ದಿವಸ ಶಾಲೆಗೆ ಸಂಬಂಧಪಟ್ಟಂತ ಒಂದು ಆಕ್ಟಿವಿಟಿಗೆ ಹೊರಗೆ ಎಲ್ಲೋ ಕಳಿಸಬೇಕು ಅಂತ ಇದ್ರೆ ತಂದೆ ತಾಯಿ ಮೊದಲು ಮಗಳ ಹತ್ರ ಕೇಳೋದು ನಿನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ. ಆಗ ಆ ಮಗಳು ನನ್ನ ಜೊತೆ ಇವರು ಶಿಕ್ಷಕರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಂದೆ ತಾಯಿ ಕಣ್ಣು ಮುಚ್ಚಿ ಕಳಿಸ್ಕೊಡ್ತಾರೆ ಮಗಳನ್ನ. ಯಾಕೆ ಅಂತ ಹೇಳಿದ್ರೆ ಅವಳ ಜೊತೆ ಇರೋದು ಅವಳ ಸ್ನೇಹಿತರಿದ್ದಾರೆ ಅಂತ ಅಲ್ಲ, ಬದಲಾಗಿ ಅವಳ ಜೊತೆ ಶಿಕ್ಷಕರಿದ್ದಾರೆ ಅಂತ ಹೇಳಿ. ಅವರು ಯಾವತ್ತೂ ನೋಡಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿರೋದು ಒಬ್ಳು ಶಿಕ್ಷಕಿಯೋ ಅಥವಾ ಶಿಕ್ಷಕರೋ ಅಂತ ಹೇಳಿ. ಅಲ್ಲಿ ಅವರಿಗೆ ಧೈರ್ಯ ಏನು ಅಂತ ಹೇಳಿದ್ರೆ ನಮ್ಮ ಮಗಳನ್ನ ನಾವು ಎಷ್ಟು ಚೆನ್ನಾಗಿ ಜಾಗೃತೆಯಲ್ಲಿ ಮನೆಯಲ್ಲಿ ನೋಡಿಕೊಳ್ತೇವೋ ಅದೇ ರೀತಿ ಅವರು ಶಿಕ್ಷಕರು ಒಂದು 5 ದಿವಸ ಶಾಲೆ ಕಾರ್ಯಕ್ರಮಕ್ಕೊಂದು ಕರ್ಕೊಂಡು ಹೋದ್ರೆ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಕರ್ಕೊಂಡು ಬರ್ತಾರೆ ಅಂತ ಹೇಳಿ. ಆದ್ರೆ ಈ ಕೃತ್ಯಗಳನ್ನೆಲ್ಲ ಗಮನಿಸ್ತಾ ಹೋದ್ರೆ ತಂದೆ ತಾಯಿ ಇನ್ನು ಶಾಲೆ ಕಂಪೌಂಡಿನೊಳಗೆ ಕಂಪೌಂಡ್ ತನಕ ತಂದು ಬಿಡ್ತಾ ಇದ್ದದ್ದು ನೋಡಿದ್ದೇನೆ ನಾನು. ಮಗಳನ್ನ ಶಾಲೆ ಕಂಪೌಂಡ್ ಹೊರಗೆ ತಂದು ಬಿಡ್ತಾ ಇದ್ರು, ಇನ್ನು ಶಾಲೆಯ ಒಳಗೆ ಬಂದು ಅವರು ಮಗಳ ಜೊತೆ ಶಾಲೆಯ ಒಳಗೂ ಕುಳಿತುಕೊಂಡು ಅಲ್ಲಿಂದ ನಂತರ ಮನೆಗೆ ಅವರೇ ಸಂಜೆ ಕರ್ಕೊಂಡು ಹೋಗಿ ನೆಕ್ಸ್ಟ್ ಶಾಲೆಯ ಕಾಲೇಜ್ ಅಥವಾ ಶಾಲೆಯಲ್ಲಿ ಏನಾದರೂ ಆಕ್ಟಿವಿಟಿ ಮಾಡಿದ್ರೆ ಆಕ್ಟಿವಿಟಿಯಲ್ಲಿ ಅವರು ಮಗಳ ಜೊತೆ 5 ದಿವಸ ಹೊರಗೆ ಹೋಗಿ 5 ದಿವಸ ಅವಳ ಜೊತೆ ಇದ್ದು ಮನೆಗೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿ ಇಂತಹ ಕೃತ್ಯಗಳನ್ನೆಲ್ಲ ನೋಡಿ.